नंबर न्यूज के स्वागत। वरदक्षिणे किरुकुळ पत्नियन्नु कोले माडलागिदे एंब आरोप। अपघातवेंदु सृष्टिसिद पतिरायन बंधिसि विचारणे माडुत्तिरुव दिब्बूरु हळ्ळि ठाणे पोलीसरु। चिंतामणि पोलीस उप विभाग व्याप्तिय शिड्लघट्ट तालूकिन दिब्बूरु हळ्ळि पोलीस ठाणा व्याप्तिय चोक्कनहळ्ळि ग्रामदल्लि ವಿವಾಹಿತ ಮಹಿಳೆಯನ್ನು ವರದಕ್ಷಿಣೆಗಾಗಿ ಗಂಡ ಕೊಲೆ ಮಾಡಿದ್ದು ಕೊಲೆಯನ್ನು ಮುಚ್ಚಿಟ್ಟು ಅಪಘಾತವೆಂದು ಸೃಷ್ಟಿಸಿದ್ದಾನೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ದಿಬ್ಬೂರಹಳ್ಳಿ ಪೊಲೀಸರು ಅನುಮಾನಾಸ್ಪದ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಕರೆತಂದು ವಿಚಾರಣೆ ಕೈಗೊಂಡಿದ್ದಾರೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಮಹಿಳೆಯನ್ನು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಸಮೀಪದ ಹನುಮಂತಪುರ ಗ್ರಾಮದ ನಿವಾಸಿ ಸರೋಜಮ್ಮ 25 ವರ್ಷ ಎಂದು ಗುರುತಿಸಲಾಗಿದ್ದು ಕೊಲೆ ಮಾಡಿ ಅಪಘಾತವಾಗಿದೆ ಎಂದು ಸೃಷ್ಟಿ ಮಾಡಿದ್ದಾನೆ ಎಂಬ ಆರೋಪವನ್ನು ಒತ್ತಿದ ಆರೋಪಿಯನ್ನು ಆಕೆಯ ಗಂಡ ಶಿಡ್ಲಘಟ್ಟ ತಾಲೂಕಿನ ಚೊಕ್ಕನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂದು ಗುರುತಿಸಲಾಗಿದೆ. ಮೃತಳ ತಂದೆ ಹನುಮಂತಪುರದ ದೇವಪ್ಪ ದಿಬ್ಬೂರಹಳ್ಳಿ ಪೊಲೀಸರಿಗೆ ದೂರು ನೀಡಿ ತನ್ನ ಮಗಳು ಸರೋಜಮ್ಮರವರನ್ನು ಕಳೆದ 3 ವರ್ಷಗಳ ಹಿಂದೆ ಚೊಕ್ಕನಹಳ್ಳಿ ಗ್ರಾಮದ ನರಸಿಂಹಮೂರ್ತಿಗೆ ಮದುವೆ ಮಾಡಿಕೊಟ್ಟಿದ್ದು ಮದುವೆಯಾದ ದಿನದಿಂದಲೂ ಆತ ವರದಕ್ಷಿಣೆಗಾಗಿ ತನ್ನ ಮಗಳಿಗೆ ಕಿರುಕುಳ ನೀಡುತ್ತಿದ್ದ. ವರದಕ್ಷಿಣೆ ತರುವಂತೆ ತವರಿಗೆ ಸಹ ಕಳುಹಿಸಿದ್ದ. ಕಳೆದ 20 ದಿನಗಳಿಂದ ಹನುಮಂತಪುರ ಗ್ರಾಮದಲ್ಲಿದ್ದ ತನ್ನ ಮಗಳನ್ನು ಪತಿ ನರಸಿಂಹಮೂರ್ತಿ ಕರೆ ಮಾಡಿ ಗುರುವಾರದಂದು ನಮ್ಮ ಊರಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ನಮ್ಮ ಊರಿಗೆ ಬಂದು ಪತ್ನಿಯನ್ನು ಕರೆದುಕೊಂಡು ಹೋಗಿದ್ದ. ಇಂದು ಬೆಳಗ್ಗೆ ಮತ್ತೆ ಮೊಬೈಲ್ಗೆ ಕರೆ ಮಾಡಿ ನಿಮ್ಮ ಮಗಳು ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಚೊಕ್ಕನಹಳ್ಳಿ ಗ್ರಾಮಕ್ಕೆ ಬರುವಂತೆ ಸೂಚಿಸಿದ್ದ. ಅದರಂತೆ ಇಂದು ಚೊಕ್ಕನಹಳ್ಳಿ ಗ್ರಾಮಕ್ಕೆ ಹೋಗಿ ಶವವನ್ನು ನೋಡಿದಾಗ ಆಕೆ ಅಪಘಾತವಾಗಿರೋ ಬಗ್ಗೆ ಅನುಮಾನವಾಯಿತು. ವರದಕ್ಷಿಣೆ ತಾರದ ಹಿನ್ನೆಲೆಯಲ್ಲಿ ಆಕೆಯನ್ನು ಕೊಲೆ ಮಾಡಿ ಅಪಘಾತವಾಗಿದೆ ಎಂದು ಅಳಿಯ ನರಸಿಂಹಮೂರ್ತಿ ಸೃಷ್ಟಿಸಿದ್ದಾರೆ ಎಂದು ಆತ ದೂರು ನೀಡಿದ್ದಾನೆ. ಸದರಿ ದೂರಿನ ಹಿನ್ನೆಲೆಯಲ್ಲಿ ದಿಬ್ಬೂರಹಳ್ಳಿ ಠಾಣೆಯ ಪೊಲೀಸರು ಅನುಮಾನಾಸ್ಪದ ಪ್ರಕರಣ ದಾಖಲು ಮಾಡಿಕೊಂಡು ಶವದ ಮರಣೋತ್ತರ ಪರೀಕ್ಷೆಯನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ರಾತ್ರಿ ನೆರವೇರಿಸಿದರು. ವರದಕ್ಷಿಣೆ ಕಿರುಕುಳ ಪ್ರಕರಣದ ದೂರಿನ ಹಿನ್ನೆಲೆಯಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿದ್ದ ಶವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಲಕ್ಷ್ಮಯ್ಯ, ಶಿಡ್ಲಘಟ್ಟ ತಹಸೀಲ್ದಾರ್ ಅರುಂಧತಿ, ದಿಬ್ಬೂರಹಳ್ಳಿ ಠಾಣೆಯ PSI ನಾರಾಯಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಹನುಮಂತಪುರ ಗ್ರಾಮದ ವಾಸಿಯಾಗಿರ್ತಕ್ಕಂಥ ದಲಿತ ಮಹಿಳೆಯಾದ ಸರೋಜಮ್ಮ ವೈಫ್ ಆಫ್ ನರಸಿಂಹಮೂರ್ತಿಯವರು ಸುಮಾರು ಈಗಾಗಲೇ 3 ವರ್ಷದಿಂದ ಮದುವೆ ಆಗಿದ್ದು ಮತ್ತು ಸುಮಾರು ವರದಕ್ಷಿಣೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಆ ಎಮ್ಮನ್ನ ಸುಮಾರು 20 ದಿನಗಳಿಂದ ತವರು ಮನೆಯಾದಂಥ ಹನುಮಂತಪುರ ಜಿಲ್ಲೆ ಬಿಟ್ಟು ಬಂದ. ನಾನು ಯಾವಾಗ ಟೆಂಪೋಗೆ ದುಡ್ಡು ಎತ್ಕೊಂಡ್ಬರ್ತೀವಿ ಆವಾಗ ನನ್ನ ಮನೆಗೆ ಬಾ ಅಂತ ಹೇಳ್ದೆ. ಆದರೆ ನಿನ್ನೆ ದಿನಾಂಕ 7/1/2021 2 ಗಂಟೆಗೆ ಫೋನ್ ಮಾಡಿ ಅವ್ರ ತಂದೆಗೆ ಮಾವನಿಗೆ ಫೋನ್ ಮಾಡಿ ನಾನು ಊರಿಗೆ ಬರ್ತಾಯಿದ್ದೀನಿ ನೀನು ರೆಡಿಯಾಗು ಅಂತೇಳಿ ಹೆಂಡತಿಗೆ ಹೇಳಿ ಮತ್ತು ಊರಿಂದ ಕರ್ಕೊಂಬಂದು ಮತ್ತು ಸುಮಾರು 5:30 ಸಮಯದಲ್ಲಿ ಮತ್ತೆ ಆ ಹುಡುಗಿ ನಿನ್ನ ಮಗಳು ಗಾಡಿಯಿಂದ ದ್ವಿಚಕ್ರ ವಾಹನದ ಬಿದ್ದು ಮೃತಪಟ್ಟಿದ್ದಾಳೆ ಅಂದಾಗ ತಂದೆಯವರು ಇದ್ಕೊಂಡು ನನ್ನ ಮಗಳಿಗೆ ಫೋನ್ ಕೊಡಿ ಅಂತೇಳು ಮತ್ತು ಅಷ್ಟೊಳಗಾಗಿ ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತೇಳಿ ಫೋನ್ ಕಟ್ ಮಾಡಿದ. ಮತ್ತು ಈ ವಿಚಾರ ತಂದಂಥ ತಂದೆ ತಾಯಿಗಳು ಚಿಂತಾಮಣಿ ಶವಾಗಾರದಲ್ಲಿ ಬಂದು ಮತ್ತು ತನ್ನ ಮಗಳನ್ನು ನೋಡಿಕೊಂಡು ಗೊಳುವಂತಕ್ಕಂಥ ಕಣ್ಣೀರಿನ ವಾತಾವರಣ ಇತ್ತು. ಮತ್ತು ನಾವು ಸಂಘಟನೆಯವರು ಬಂದು ಮತ್ತು ಪೊಲೀಸ್ ಇಲಾಖೆಗೆ ಈ ವಿಚಾರ ಮುಟ್ಟಿಸಿ ಅವ್ರ ಸಂಬಂಧಿಕರ ವಿಚಾರ ತಿಳ್ಕೊಂಡು ನಾವು ಪೊಲೀಸ್ ಇಲಾಖೆಗೆ ಸುದ್ದಿಯನ್ನು ಮುಟ್ಟಿ ಮಾಡಿ ಮತ್ತು ಅವ್ರ ಸಂಬಂಧಿಕರನ್ನು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ಸಂಘದಿಂದ ನಾವು ಒಕ್ಕೂರಿನಿಂದ ನಾವು ಮಾತಾಡ್ತಾ ಇದ್ದೀವಿ. ಕರ್ಕೊಂಬಂದಿದ್ದಾನೆ 5 ಗಂಟೆಗೆ ಹೆಣ ಆಯಿತು ಅಂದರೆ 20 ದಿನದಿಂದ ಅವ್ರ ಊರಲ್ಲಿದ್ದಾರೆ, ತವರೂರಲ್ಲಿದ್ದಾರೆ ಅವರು. ಇದು ತುಂಬ ನಿನ್ನೆ ಊರಿಗೆ ಹೋಗಿ ಕರ್ಕೊಂಬಂದು 5 ಗಂಟೆಗೆ ಡೆತ್ ಆಯಿತು ಅಂದರೆ ಏನು ಅನುಮಾನ ನಮ್ಗೆ? ಅದಕ್ಕೆ ಅದು ಅನುಮಾನ ಇದೆ ಏನಾಗಿರ್ಬೋದು ಅಂತ. ಅದಕ್ಕೆ DYSP ಸಾಹೇಬರು ಮೊನ್ನೆ SP ಸಾಹೇಬರು ಬಂದಿದ್ದರು, ಮತ್ತು ತಾಲೂಕು ದಂಡಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು, ಮತ್ತು ಸಬ್ ಇನ್ಸ್ಪೆಕ್ಟ್ರು, PSI ಇವರು, ದಿಬ್ಬೂರಹಳ್ಳಿ ಅವರು, ಎಲ್ಲ ಪೊಲೀಸವ್ರ ಸಹಕಾರದಿಂದ, ನಮ್ಮ ಪತ್ರಿಕೆಯವ್ರ ಸಹಕಾರದಿಂದ ಅವ್ರ ಹುಡುಗಿಗೆ ನ್ಯಾಯ ಸಿಗಲಿ, ಈ ನ್ಯೂಸನ್ನು ಎಲ್ರಿಗೂ ತಲುಪಲಿ, ಹುಡುಗಿಗಾಗಿರೋ ಅನ್ಯಾಯನ ಯಾರೇ ತಪ್ಪು ಮಾಡಿದರೂ ಅವ್ರು ಜೈಲ್ಗೆ ಆಗಬಾರ್ದು. ಈ ದಿನ ಶವ ತನಿಖೆಗಾಗಿ ನಾನು ಬಂದಿದ್ದೀನಿ. ಇಲ್ಲಿ ಸರೋಜಮ್ಮ ಅನ್ನೋರೊಬ್ಬರು ಹನುಮಂತಪುರ ಹುಡುಗಿತ್ತು, ಅವ್ರ ಮನೆ ಗಂಡನ ಮನೆ ಚೊಕ್ಕಹಳ್ಳಿ ಅಂತ, ಗಂಡನ ಹೆಸರು ನರಸಿಂಹಮೂರ್ತಿ ಅಂತ ಇದೆ.
ಅವು ಏನೋ ಗಲಾಟೆಗಳಿಂದ ಹುಡುಗಿನ 15 ದಿನದಿಂದ ತವರ ಮನೆಯಲ್ಲಿದ್ದಂತೆ ಆಮೇಲೆ ಬಂದು ಗಂಡ ನಿನ್ನೆ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡೋಗಿ 5-3 ಗಂಟೆಲಿ ಕರ್ಕೊಂಡು ಹೋಗಿದ್ದಾನೆ 5 ಗಂಟೆಲಿ ಆಕ್ಸಿಡೆಂಟ್ ಆಗಿದೆ ಅಂತ ತವರ ಮನೆಗೆ ಇದು ಮಾಡಿದ್ದಾರೆ ಈ ವಿಚಾರವಾಗಿ ಇವತ್ತು ಕಂಪ್ಲೇಂಟ್ ಬಂದಿದ್ದರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಫೋನ್ ಮಾಡಿ ನನಗೆ ವಿಚಾರ ತಿಳಿಸಿದ್ರು ಇದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಆಕ್ಸಿಡೆಂಟ್ ಅನ್ನೋದು ಒಂದು ಅನುಮಾನ ಇದೆ ಪೂರ್ತಿ ಸತ್ಯಾಂಶ ಏನು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ